ನೋಡಿ, ನೀರು ನೋಡಿದಾಗ ಎಷ್ಟೋ ಕಡೆ ಶುದ್ಧಿಯಾಗೇ ಕಾಣುತ್ತೆ, ಆದರೆ ಅದರಲ್ಲಿ ಬೇಕಾದಷ್ಟು ಬ್ಯಾಕ್ಟೀರಿಯಾ ಇರುತ್ತೆ. ಈ ಬಯೋಟೆಕ್ನಾಲಜಿಯಿಂದ ಮಾಡಿದರೆ ಭಾಳ ಸುಲಭವಾಗಿ ಮತ್ತು ಎಕನಾಮಿಕಲಿ ನಾವಿದನ್ನು ಸರಿ ಮಾಡ್ಬೋದು. ಈ ಆಮ್ಲಜನಕ ಕಡಿಮೆ ಆದಾಗ ಮೀನುಗಳೆಲ್ಲ ಸತ್ತೋಗ್ತವೆ. ಹಸುವಿನ ಸಗಣಿ ಜೊತೆಗೆ ಸೇರಿದಾಗ ಉತ್ಪತ್ತಿ ಮಾಡುವಂಥ ವಿವಿಧ ಕ್ರಿಯೆಗಳೇನಾಗುತ್ತೆ, ಈ ನೀರಲ್ಲಿರುವಂಥ ಎಷ್ಟೋ ವಿಷವಸ್ತುಗಳನ್ನೆಲ್ಲ ತೆಗೆಯುತ್ತೆ. ಸ್ನಾನ ಮಾಡುವಾಗ ನೀರು ಕಡಿಮೆ ಆಗಬೇಕು ಅಂಥೇಳಿ ಬರೀ 2 ಲೀಟರ್ ನೀರಿನಲ್ಲಿ ಪೂರ್ತಿ ಒಬ್ಬ ಮನುಷ್ಯ ಸ್ನಾನ ಮಾಡುವಂಥ ವ್ಯವಸ್ಥೆ ಮಾಡಿದ್ದಾರೆ. ನಮಸ್ಕಾರ, ವೆಲ್ಕಮ್ ಟು GSS ಮಾಧ್ಯಮ. ನಾವು ಜೀವನದಲ್ಲಿ ಹೇಳ್ತೀವಿ, ನಾನು ಏನು ಬೇಕಾದರೂ ಬಿಟ್ಟಿರ್ತೀನಿ, ನಾನು ಏನು ಬೇಕಾದರೂ ಮಾಡ್ತೀನಿ ಅಂತ. ಕೆಲವನ್ನು ಮಾತ್ರ ನಾವು ಬಿಟ್ಟು ಬದುಕೋಕ್ಕೆ ಸಾಧ್ಯವೇ ಇಲ್ಲ. ಪ್ರಕೃತಿ ನಮ್ಮೊಂದಿಗೆ ಅಷ್ಟು ಚೆನ್ನಾಗಿ ಬೆರೆತೋಗಿರುತ್ತೆ. ಪಂಚಭೂತಗಳು ಅಂತ ಹೇಳ್ತೀವಿ, ಅದು ಎಷ್ಟು ನಮಗೆ ಮುಖ್ಯನೋ ಆ ಪ್ರಾಮುಖ್ಯತೆನ ಅರ್ಥ ಮಾಡಿಕೊಳ್ಳದೆ ನಾವು ಇನ್ ರಿಟರ್ನ್ ಒಳ್ಳೇದು ಮಾಡೋದ್ರ ಬದಲು ಡ್ಯಾಮೇಜ್ ಮಾಡ್ತಾ ಇದ್ದೀವಲ್ಲ ಅನ್ನೋ ಭಯ ಕಾಡುವಂಥ ಸಂದರ್ಭ ಬಂದಿದೆ. ಸ್ಪೆಷಲಿ ಐ ಆಮ್ ಟಾಕಿಂಗ್ ಅಬೌಟ್ ನೀರು ಟುಡೇ. ನೀರು ಜೀವಜಲ, ಅದಿಲ್ಲದೆ ಬದುಕೋಕ್ಕೆ ಸಾಧ್ಯವೇ ಇಲ್ಲ. ಬೇಕು ಅಂತ ಗೊತ್ತು, ಎಲ್ಲ ಇಂಪಾರ್ಟೆನ್ಸು ಗೊತ್ತು, ಸತ್ಯನೂ ಗೊತ್ತು, ಆದರೂ ಎಲ್ಲೋ ಒಂದು ಕಡೆ ಯಾಮಾರ್ಬಿಡ್ತೀವಿ. ನಮ್ಮ ಮನೆ ನೀಟಾಗಿದ್ದರೆ ಸಾಕು, ನಾನು ನೀಟಾಗಿದ್ದರೆ ಸಾಕಿದ್ದು ನಿಂಗೆ ಎಸ್ದೆ, ಅದಲ್ಲೊಂದು ಕೊಳ ಸೇರ್ಕೊಳ್ತೋ, ನದಿ ಸೇರ್ಕೊಳ್ತೋ, ಇನ್ನೇನು ಸೇರ್ಕೊಳ್ತೋ, ನಾವು ವಾಪಸ್ ರಿಟರ್ನ್ ಅದೇ ನೀರು ಕುಡಿದು ಆರೋಗ್ಯನ ಹಾಳು ಮಾಡ್ಕೊಳ್ತಾ ಇದ್ದೀವಿ. ಸೊ ಈ ಸರ್ಕಲ್ ಅಥವಾ ಈ ಸೈಕಲ್ಗೆ ನಾವೇ ಕಾರಣ. ಹೈ ಟೈಮ್ ನಾವು ಎಚ್ಚೆತ್ಕೊಳ್ಬೇಕಾಗಿರೋದು. ಆ್ಯಂಡ್ ಇದೇ ವಿಚಾರದ ಬಗ್ಗೆ, ನೀರು ಮೂಲ ಎಲ್ಲಿ ಹೇಗೆ ಪೊಲ್ಯೂಟ್ ಆಗ್ತಾ ಇದೆ, ಅದಕ್ಕೆ ಏನಾದರೂ ಸೊಲ್ಯೂಷನ್ ಇದೆಯಾ, ಯಾವ್ಯಾವ ಥರ ಸೊಲ್ಯೂಷನ್ ಇದೆ, ಆ ಸೊಲ್ಯೂಷನ್ಗಳು ಏನು, ಹೇಗೆ ವರ್ಕ್ ಆಗುತ್ತೆ, ನಾವೆಲ್ಲ ಆರೋಗ್ಯವಾಗಿರಬೇಕು ಅಂದರೆ ನಾವು ಏನು ಗಮನ ಹರಿಸ್ಬೇಕು, ಇಷ್ಟು ಇಂಪಾರ್ಟೆಂಟ್ ಆಗಿರೋ ವಿಚಾರದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಆ್ಯಂಡ್ ನಮಗೆ ಈ ವಿಷಯನ ತಿಳಿಸ್ಕೊಡೋದಕ್ಕೆ ಸ್ಪೆಷಲ್ ಗೆಸ್ಟ್ ಇದ್ದಾರೆ, ಶ್ರೀಯುತ ಮಹೇಶ್ ಬಾಬು ಅವರು. ಅವರು ಹೇಗೆ ಇಂಟ್ರೊಡ್ಯೂಸ್ ಮಾಡಲಿ, ಅವರು ಒಬ್ಬ ರಿಸರ್ಚರ್, ಒಬ್ಬ ಸೈಂಟಿಸ್ಟ್, ಒಬ್ಬ ಇಂಜಿನಿಯರ್ ಬೇಸಿಕಲಿ, ಆದರೆ ಅವರ ಮನಸ್ಸು ತುಡಿಯೋದು ಸಮಾಜದ ಕಡೆಗೆ. ಸಮಾಜದಲ್ಲಿ ಎಲ್ಲೋ ಏನೋ ಪ್ರಾಬ್ಲಮ್ ಆಗ್ತಿದೆ ಅಂದರೆ ಅದೇ ಪ್ರಾಬ್ಲಮ್ ಯಾಕೆ ಆಗ್ತಾ ಇದೆ, ಅದ್ರ ಮೂಲ ಏನು ಅಂತ ಹುಡುಕ್ಕೊಂಡು ಹೋಗ್ತಾರೆ. ಹುಡುಕ್ಕೊಂಡು ಹೋಗಿ ಒಂದಷ್ಟು ಜನನ ಭೇಟಿ ಮಾಡಿ ಆ ಸೊಲ್ಯೂಷನ್ನ ಒಂದು ಏನಂತ ಎಕ್ಸಿಕ್ಯೂಷನ್ ಲೆವೆಲ್ಗೆ ತರೋ ಪ್ರಯತ್ನ ಮಾಡ್ತಾರೆ. ಸಾಕಷ್ಟು ವರ್ಷಗಳಿಂದ ಇದನ್ನೇ ಮಾಡ್ತಾ ಬರ್ತಾ ಇದ್ದಾರೆ. ಆ್ಯಂಡ್ ನಮ್ಮ ಭಾರತದಲ್ಲಿ ಮೊದಲನೇದಾಗಿ ಲೇಸರ್ ಅಂತ ಏನಾದರೂ ಇಂಟ್ರೊಡ್ಯೂಸ್ ಆಗಿದ್ದರೆ ಅದು ಈ ವ್ಯಕ್ತಿಯ ಮೂಲಕ ಅಂತ ಹೇಳೋದು ತುಂಬ ಹೆಮ್ಮೆಯ ವಿಚಾರ. ಹೀಗೆ ಬೇರೆ ಬೇರೆ ಸಬ್ಜೆಕ್ಟ್ಗಳಲ್ಲಿ ಅವರು ಪರಿಣಿತಿನ ಹೊಂದಿದ್ದಾರೆ. ಇವತ್ತು ನಮಗೆ ಸದ್ಯಕ್ಕೆ ಈ ವಾಟರ್ ಪೊಲ್ಯೂಟ್ ಆಗೋದನ್ನು ತಡೆಗಟ್ಟೋದು ಹೇಗೆ, ಅದಕ್ಕೆ ಏನೇನು ಪ್ರೊಸೀಜರ್ ಇದೆ, ಇವರು ಹೇಗೆ ಸೊಲ್ಯೂಷನ್ ಕೊಡಬಲ್ಲರು, ಇದನ್ನೆಲ್ಲ ತಿಳಿಸ್ಕೊಡ್ತಾರೆ. ಮೊದಲು ಅವರನ್ನ ವೆಲ್ಕಮ್ ಮಾಡೋಣ. ಸರ್ ನಮಸ್ಕಾರ. ನಮಸ್ತೆ. ನಮಸ್ತೆ ರೂಪ, ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೇನೆ, ಥ್ಯಾಂಕ್ ಯು ವೆರಿ ಮಚ್. ವೆರಿ ಸ್ವೀಟ್ ಆಫ್ ಯು. ಬಯೋಸೊಲ್ ಅಂದ್ರೆ ಪ್ರೋ ಬಯೋ ಸೊಲ್ಯೂಷನ್ಸ್ ಅಂತ ಟೀ ಶರ್ಟ್ ಹಾಕೊಂಡ್ಬಿಟ್ಟಿದ್ದೀರಾ ನೀವು, ದಟ್ಸ್ ಯುವರ್ ಕಂಪನಿ? ಹೌದು. ಬಯೋಸೊಲ್ ಅಂತ ಏನಕ್ಕೆ ಇಟ್ಟಿದ್ದೀವಿ ಅಂದ್ರೆ ಬಯೋಲಾಜಿಕಲ್ ಸೊಲ್ಯೂಷನ್ಸ್. ವಾವ್, ಅದನ್ನ ಪ್ರೊಫೆಷನಲ್ ಆಗಿ ಮಾಡ್ತೀವಿ ಅಂತ ಪ್ರೋ ಬಯೋ ಸೊಲ್ಯೂಷನ್ ಅಂತ ಕಂಪನಿ ಮಾಡಿ, ಪ್ರೋ ಅಂತ ಪ್ರೊಫೆಷನಲ್ಲಿ ಮಾಡಬೇಕು. ಎಸ್, ವಂಡರ್ಫುಲ್. ನಾನು ಕೆಲಸ ಮಾಡಿದ್ರೆ ಅದನ್ನ ಖಚಿತವಾಗಿ ಸರಿಯಾಗಿ ಮಾಡಬೇಕು ಅನ್ನೋದು ನಮ್ಮ ಇಂಟೆನ್ಷನ್. ವಂಡರ್ಫುಲ್. ಹಾಗಾಗಿ ಪ್ರೋ ಬಯೋ ಸೊಲ್ಯೂಷನ್. ನಾನು ನಮ್ಮ ಆಡಿಯನ್ಸ್ಗೆ ನಿಮ್ಮನ್ನು ಇಂಟ್ರೊಡ್ಯೂಸ್ ಏನೋ ಮಾಡಿದೆ, ಆ್ಯಸ್ ಐ ಸೆಡ್ ಆ್ಯಂಡ್ ಆ್ಯಸ್ ಐ ಗಾಟ್ ಟು ನೋ ಫ್ರಮ್ ಯು, ಎಲ್ಲಿಯ ನಿಮ್ಮ ಎಜುಕೇಷನಲ್ ಬ್ಯಾಕ್ಗ್ರೌಂಡ್, ಅಕಾಡೆಮಿಕಲ್ ಬ್ಯಾಕ್ಗ್ರೌಂಡ್, ಎಲ್ಲಿಯ ನಿಮ್ಮ ಈ ಒಂದು ಸಾಮಾಜಿಕ ಕಳಕಳಿ? ನೀರು ಅಂತ ಬಂದಾಗ ನಿಮಗೆ ಅದ್ರ ಬಗ್ಗೆ ಏನಾದ್ರೂ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು? ವಾಟ್ ಪ್ರೊವೋಕ್ಡ್ ಯು ಅಂತ? ನೋಡಿ, ಏನಾಗಿದೆ, ನಮ್ಮ ಪೂರ್ತಿ ಪ್ರಪಂಚ ಇರೋದೇ ಪಂಚಭೂತಗಳಿಂದ ಅಂತ ನಾವು ನಂಬಿದ್ದೇವೆ. ಪಂಚಭೂತಗಳಲ್ಲಿ ನೀರು ಸಹ ಒಂದು. ನಾವು ನೋಡಿದ್ರೆ ನಮ್ಮ ದೇಹದಲ್ಲಿ ಸುಮಾರು 70% ನೀರಿದೆ, ನಮ್ಮ ಭೂಮಿಯಲ್ಲಿ 72% ನೀರಿದೆ. ಯಾವುದೇ ಜೀವಜಲ ಅಂದ್ರೆ ಯಾವುದೇ ಒಂದು ವ್ಯಕ್ತಿಯಾಗ್ಲಿ, ಪ್ರಾಣಿಯಾಗ್ಲಿ, ಸಸ್ಯ ಆಗ್ಲಿ, ಒಟ್ಟಿನಲ್ಲಿ ಜೀವ ಇರುವಂತ ಯಾವುದೇ ಒಂದು ವಸ್ತುಗೆ ನೀರು ಬೇಕೇ ಬೇಕು. ಹೌದು. ಉಸಿರಾಡೋದಕ್ಕೆ ಗಾಳಿ, ದೇಹ ಬಾಳೋದಕ್ಕೆ ನೀರು, ಎರಡೂ ಅತಿ ಅವಶ್ಯಕ. ಅದರಲ್ಲಿ ನನಗೊಂದು ಅವಕಾಶ ಸಿಕ್ಕಾಗ ಈ ನೀರಿನ ಬಗ್ಗೆ ಒಂದು ತಿಳ್ಕೊಳ್ಳುವಂಥ ಅವಕಾಶ ಬಂತು. ಏನಾಯ್ತು, ಇಲ್ಲಿ ಕೆರೆಗಳಲ್ಲಿ ತುಂಬ ಪ್ರಾಬ್ಲಮ್ ಇತ್ತು. ಓಕೆ. ಈ ಕೆರೆಗಳಲ್ಲಿ ಇರೋ ಮೀನುಗಳಿಗೂ ಕೂಡ ಈ ನಮ್ಮ ಆಮ್ಲಜನಕದ ಅವಶ್ಯಕತೆ ಇದೆ. ಈ ಆಮ್ಲಜನಕ ಕಡಿಮೆ ಆದಾಗ ಮೀನುಗಳೆಲ್ಲ ಸತ್ತೋಗ್ತಾ ಇದೆ. ಕರೆಕ್ಟ್. ಅದನ್ನ ಏನ್ ಮಾಡಿದ್ರು, ನಮ್ಮ ಹೈದರಾಬಾದ್ನಲ್ಲಿ ಕೆರೆಗಳಲ್ಲಿ ಈ ಪ್ರಾಬ್ಲಮ್ ಇದೆ, ಇದಕ್ಕೊಂದು ಫೌಂಟನ್ ಹಾಕೊಡಿ. ಫೌಂಟನ್ ಹಾಕಿದ್ರೆ ಏನಾಗುತ್ತೆ ಅಂದ್ರೆ,
ಇಲ್ಲ ನೀರು ಮೇಲಕ್ಕೆ ಹೋಗಿ ಚಿಮ್ಮಿ ಕೇಳಕ್ಕೆ ಬರೋವಾಗ ಅದ್ರ ಜೊತೆ ಇರುವಂಥ ಗಾಳಿಲಿರುವಂಥ ಆಮ್ಲಜನಕ ಅಂತ ತಗೊಂಡ್ಬರುತ್ತೆ ಕೆಳಗಡೆಗೆ. ಸೊ ಹಾಗಾಗಿ ಸ್ವಲ್ಪ ನೀರಲ್ಲಿ ಆಮ್ಲಜನಕ ಜಾಸ್ತಿ ಆಗುತ್ತೆ. ಅದರಿಂದ ಇಷ್ಟೊಂದು ನಾವು ಕರೆಂಟ್ ಖರ್ಚು ಮಾಡ್ತೀವಿ, ಅಷ್ಟೇ ಅದು ಹಾಕೋದಕ್ಕೆ ಮೆಷಿನರಿ, ದೊಡ್ಡ ದೊಡ್ಡ ಮೆಷಿನರಿ ಹಾಕ್ತೀವಿ, ಇಷ್ಟೆಲ್ಲ ಮಾಡಿ ಇಷ್ಟೇ ಇಷ್ಟು ಅದರೊಳಗಡೆ ಸೇರಿದ್ರೆ ಏನು ಪ್ರಯತ್ನ, ಇದನ್ನು ಇನ್ನೂ ಹೆಚ್ಚು ಏನಕ್ಕೆ ಮಾಡಬಾರ್ದು ಅಂತ. ಓಕೆ, ಏನು ಮಾಡಿದ್ರಿ ಅವಾಗ? ಅವ್ರು ಹೇಳಿದ್ರು ನಮ್ಗೇನು ಗೊತ್ತಿಲ್ಲ, ಯಾವ್ದಾರು ಇದ್ರೆ ಆ ಥರ ಮಾಡ್ತೀವಿ ಅಂತ. ಓಕೆ, ಆಗ ನಾನು ಈ ಹುಡುಕಾಟ ಶುರು ಮಾಡಿದೆ. ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಸೊ ಇದು ಏನು ಮಾಡ್ಬೋದು ಅಂತ ನೋಡಿದಾಗ ನನಗೆ ಒಬ್ಬ ಸೈಂಟಿಸ್ಟ್ ಅವ್ರ ಜೊತೆ ಭೇಟಿ ಆಯಿತು. ಅವ್ರ ಜೊತೆ ಮಾತಾಡ್ತಾ ಹೇಳಿದೆ ಈ ಥರದ್ದು ಏನಾದ್ರು ವ್ಯವಸ್ಥೆಗೆ ಏನು ಮಾಡಬೇಕು ಅಂತ. ಬರೋದನ್ನು ಸರ್ ಇದನ್ನು ಈ ಬಯೋಟೆಕ್ನಾಲಜಿಯಿಂದ ಮಾಡಿದರೆ ಭಾಳ ಸುಲಭವಾಗಿ ಮತ್ತು ಎಕನಾಮಿಕಲಿ ನಾವಿದನ್ನು ಸರಿ ಮಾಡ್ಬೋದು. ಹೌದಾ, ಹೇಗೆ ನೋಡಿ? ಇದಕ್ಕೆ ಅವ್ರು ಬಳಸ್ತಾರಂಥ ಮೂಲ ವಸ್ತು ಏನು ಗೊತ್ತ, ನಮ್ಮ ಹಸುವಿನ ಸಗಣಿ. ಎಷ್ಟು ಸಿಂಪಲ್ ಸೊಲ್ಯೂಷನ್ ಅನ್ಸುತ್ತೆ. ಹಸುವಿನ ಸಗಣಿಯಲ್ಲಿ ಎಷ್ಟೊಂದು ಜೀವಜಂತುಗಳು ಜೀವಾಣುಗಳು ಇದೆ ಅಂದರೆ ಅದನ್ನ ಮೂಲವಾಗಿ ಇಟ್ಕೊಂಡು ಅವರು ಅದನ್ನ ಈ ಒಂದು ರಾಸಾಯನಿಕ ಕ್ರಿಯೆ ಎಲ್ಲ ಮಾಡಿ ಎನ್ಸೈಮ್ಸ್ನ ಅದನ್ನ ಅಂದರೆ ಕಿಣ್ವಗಳು ಅದನ್ನ ತಯಾರಿಸಿದ್ರು. ಈ ಕಿಣ್ವಗಳು ಈ ಹಸುವಿನ ಸಗಣಿ ಜೊತೆಗೆ ಸೇರಿದಾಗ ಉತ್ಪತ್ತಿ ಮಾಡುವಂಥ ವಿವಿಧ ಕ್ರಿಯೆಗಳು ಏನಾಗುತ್ತೆ, ಈ ನೀರಲ್ಲಿರುವಂಥ ಎಷ್ಟೋ ವಿಷ ವಸ್ತುಗಳನ್ನೆಲ್ಲ ತೆಗೆಯುತ್ತೆ. ಎಷ್ಟು ಸಿಂಪಲ್ ವಿಷಯ ಅಂದ್ರೆ ಅಷ್ಟೇ ಕಾಂಪ್ಲಿಕೇಟೆಡ್ ಇದೆ ಅವ್ರು ಮಾಡೋ ಕೆಲಸ ಅಷ್ಟೇ ಇದೆ. ಅಂದ್ರೆ ಇವಾಗ ಒಂದು ಕೆರೆ ಅಂದ್ರೆ ಎಷ್ಟು ದೊಡ್ಡ ಏರಿಯಾ ಇರುತ್ತೆ, ಆ ಕ್ವಾಂಟಿಟಿಗೆ ನಾವೇನೋ ನಮ್ಮ ಮನೇಲಿ ಒಂದು ನಾಲ್ಕು ಹಸುವಿನ ಕೊಟ್ಟಿಗೆಯಲ್ಲಿ ಇರೋ ಸಗಣಿ ತಗೊಂಡೋಗಿ ಹಾಕಕ್ಕಾಗಲ್ಲ. ದಟ್ ಮಸ್ಟ್ ಬಿ ಅ ಪ್ರೊಸೀಜರ್ ಅಲ್ವಾ? ಅದಕ್ಕೆ ಮಾಡಿದ್ದೇವೆ. ಅದಕ್ಕೆ ಏನ್ ಮಾಡಿದ್ದೇವೆ, ನಾವು ಅದನ್ನ ಒಂದು ಲ್ಯಾಬೊರೇಟರಿಯಲ್ಲಿ ತನ್ನ ಅದನ್ನೆಲ್ಲ ರಿಸರ್ಚ್ ಮಾಡಿ ವರ್ಷಗಳಗಟ್ಟಲೆ ರಿಸರ್ಚ್ ಇದು ಮಾಡಿ ಯಾವ್ದ್ರಿಂದ ಯಾವ ಕಿಣ್ವ ಯಾವ್ದಕ್ಕೆ ವರ್ಕ್ ಆಗುತ್ತೆ, ಯಾವುದು ನಾವು ಒಂದು ಬ್ಯಾಕ್ಟೀರಿಯಾ ಯೂಸ್ ಮಾಡಿದ್ರೆ ಅದರಿಂದ ಬರುವಂತ ಕಿಣ್ವ ಯೂಸ್ ಆಗುತ್ತೆ ಅಂತೆಲ್ಲ ರಿಸರ್ಚ್ ಮಾಡಿ ಇದನ್ನ ಕೊಳಚೆ ನೀರುಗಳಲ್ಲಿ ಉಪಯೋಗಿಸಕ್ಕೆ ಸ್ಟಾರ್ಟ್ ಮಾಡಿದ್ವಿ ಫಸ್ಟ್ ಪ್ರಯೋಗವಾಗಿ. ಅಂದ್ರೆ ನೀರಲ್ಲಿರುವಂತ ಕೊಳಚೆ ಎಷ್ಟಿದೆ, ಆ ಕೊಳಚೆ ಮೇಲೆ ನಾವು ಅದನ್ನ ಎಷ್ಟು ಹಾಕ್ಬೇಕು ಅಂತ ನಿರ್ಧಾರ ಮಾಡ್ತೀವಿ. ಅಂದ್ರೆ ಸುಮಾರೊಂದು 10 ಲಕ್ಷ ಲೀಟರ್ ನೀರಿಗೆ 1.5 ಲೀಟರ್ಷ್ಟು ಇದನ್ನ ಹಾಕಿದ್ರೆ ಸಾಕು. ಸೊ ನಮ್ಮ ಸಗಣಿಯಲ್ಲಿ ಎಂತ ಒಂದು ಸತ್ವ ಅಡಗಿದೆ ನೋಡಿ, ಅಷ್ಟು 1.5 ಲೀಟರ್ ಸಾಕು, ಅಷ್ಟು ಕ್ವಾಂಟಿಟಿ ಗ್ರೇಟ್. ಅಂದ್ರೆ ಜನರಲ್ಲಿ ಇವಾಗ ಅಂದ್ರೆ ನಮ್ಮ ಡೊಮೆಸ್ಟಿಕ್ ರೈಟ್. ಈಗ ಏನಾಗಿದೆ, ಇದ್ರ ಬಗ್ಗೆ ಕಾಳಜಿ ವಹಿಸಿ ಕೇಂದ್ರ ಸರ್ಕಾರ ಈ ವರ್ಷ ಲಿಕ್ವಿಡ್ ವೇಸ್ಟ್ ಈ ಕೊಳಚೆ ನೀರನ್ನ ಹೆಂಗ್ ಸುಧಾರಿಸ್ಬೇಕು ಅಂತ ಕಾರ್ಯಕ್ರಮ ಮಾಡಿದ್ದಾರೆ. ಅದರಡಿಯಲ್ಲಿ ಎಲ್ಲಾ ಊರಿನವರು ಇವಾಗ ಪ್ರಯತ್ನ ಪಡ್ತಿದ್ದಾರೆ ನಮ್ಮಲ್ಲಿರೋ ಕೊಳಚೆ ನೀರನ್ನ ಶುದ್ಧಿ ಮಾಡಬೇಕು. ಅದರಿಂದ ಎರಡು ನಮಗೆ ಮುಖ್ಯವಾಗಿ ಅನುಕೂಲ ಇದೆ. ಒಂದು, ಕೊಳಚೆ ನೀರು ಇವಾಗ ಹೋಗಿ ನಮ್ಮ ಕೆರೆಗಳಿಗೆ ನದಿಗಳಿಗೆ ಸೇರಿ ಬಹಳ ಕಲುಷಿತ ಆಗ್ತಾ ಇದೆ. ಹೌದು ಹೌದು. ಒಂದು, ಎರಡನೇದು ನಮಗೆ ಕುಡಿಯೋ ನೀರು ವ್ಯವಸ್ಥೆ ಏನಿತ್ತು ಕಡಿಮೆ ಆಗ್ತಾ ಇದೆ. ಈ ಕುಡಿಯೋ ನೀರು ಅಂತ ವಿಷಯ ಹೇಳಿದ್ರಿ, ಒಬ್ಬ ಸಾಮಾನ್ಯನಿಗೆ ಮನೇಲಿ ನಾವು ನೀರು ಕುಡಿತಾ ಇರ್ತೀವಿ ಅದು ಕಲ್ಮಶವಾಗಿರೋ ನೀರು ಹೌದು ಅಥವಾ ಇಲ್ಲ ಅಂತ ಒಬ್ಬ ಲೇ ಮ್ಯಾನ್ ಹೇಗೆ ತಿಳ್ಕೊಳ್ಬಹುದು ಅಂತ ನೋಡಿ. ನೀರು ನೋಡಿದಾಗ ಎಷ್ಟೋ ಕಡೆ ಶುದ್ಧಿಯಾಗೇ ಕಾಣುತ್ತೆ, ಕರೆಕ್ಟ್. ಆದರೆ ಅದರಲ್ಲಿ ಬೇಕಾದಷ್ಟು ಬ್ಯಾಕ್ಟೀರಿಯಾ ಇರುತ್ತೆ, ಅದು ಒಳ್ಳೆ ಬ್ಯಾಕ್ಟೀರಿಯಾನು ಇದೆ ಕೆಟ್ಟ ಬ್ಯಾಕ್ಟೀರಿಯಾನು ಇದೆ. ಹೊದಿಕೆ ಒಂದು ತಿಳು ಹೊದಿಕೆ ಅಂದ್ರೆ ಟ್ರಾನ್ಸ್ಪರೆಂಟ್ ಶೀಟ್ ಇರೋ ತರ, ಅದನ್ನ ಅಬ್ಸರ್ವ್ ಮಾಡಿದ್ರೆ ನಮ್ಗದು ಗೊತ್ತಾಗುತ್ತೆ. ಮಿಕ್ಕಿದ ಕ್ರಿಮಿಕೀಟಗಳು ಜನರಲ್ ಆಗಿ ಗೊತ್ತಾಗಲ್ಲ. ಆದ್ರೆ ಕೊಳಚೆ ನೀರು, ನೀವು ಯಾವ್ದೇ ಕೊಳಚೆ ನೀರು ತಂದಿಡಿ ಅದು ನಿಧಾನವಾಗಿ ಅದರಲ್ಲಿರುವಂತ ವಸ್ತುಗಳೆಲ್ಲ ತಳಕ್ ಕೂತ್ಕೊಳುತ್ತೆ. ಓಕೆ, ಮೇಲ್ಗಡೆ ನೀರು ಸ್ವಲ್ಪ ತಿಳಿಯಕ್ ಕಾಣುತ್ತೆ ಮತ್ತೆ ಕಲರ್ ಇದ್ರೆ ಅದಕ್ಕೆ ನೀರ್ಗೆ ಯೂಶಲಿ ಯಾವುದೇ ಬಣ್ಣ ಇಲ್ಲ. ಸೊ ಯಾವುದೇ ತರದ ಬಣ್ಣ ಇದ್ರೆ ನೀರಲ್ಲಿ ನೀವು ಕುಡಿಬೇಡಿ. ಅದೇ ಲಾಜಿಕ್ ನಾವು ಯೂಸ್ ಮಾಡುವಂತ ಕೋಲಗಳು ಬೇರೆ ಬೇರೆ ರೀತಿಯ ಪಾನೀಯಗಳು ಪ್ರತಿಯೊಂದಕ್ಕೂ ಅಪ್ಲೈ ಆಗುತ್ತೆ. ಕರೆಕ್ಟ್. ನಾವು ಬಣ್ಣದ ನೀರು ಚೆನ್ನಾಗಿದೆ ಅಂತ ಕುಡಿತೇವೆ, ಅಲ್ಲ. ಬಣ್ಣದ ನೀರು ಬಣ್ಣದ ನೀರೇ, ಶುದ್ಧವಾದ ನೀರು, ತೆಳುವಾದ್ದು, ತಿಳಿಯಾದ್ದು, ಮತ್ತೆ ಅದ್ರ ಮೂಲಕ ನಾವು ನೋಡೋಕೆ ಸಾಧ್ಯ ಆಗುವಂಥದ್ದೆಲ್ಲ ಶುದ್ಧವಾದ ನೀರು ಕುಡಿಬೋದು. ಕರೆಕ್ಟ್. ನಮಗೆ ಶುದ್ಧವಾದ ನೀರು ಸಿಗೋದು ಒಂದೇ ಒಂದು ದಾರಿ, ಮಳೆ. ಅನ್ಫಾರ್ಚುನೇಟ್ಲಿ ಈಗ ಮಳೆ ಕೂಡ ಕಲುಷಿತ ಆಗ್ತಾ ಇದೆ ನಮ್ಮ ವಾತಾವರಣದಲ್ಲಿರುವಂಥ ಕಲುಷಿತಗಳಿಂದ. ಅದನ್ನು ನೀರು ಕೆಳಗೆ ಬರೋವಾಗ ಕಲುಷಿತ ಆಗ್ತಾ ಇದೆ, ಆದರೂ ಈಗಲೂ ಇನ್ನೂ ಶುದ್ಧಿಯಾಗಿ ಕುಡಿಬೋದು. ಓಕೆ.
ಭಾರತದಲ್ಲಿ ನಮಗೆ ಪ್ರಾಕೃತಿಕವಾಗಿ ತುಂಬ ಲಭ್ಯ ಇದೆ ಈ ನೀರು, ಹಾಗಾಗಿ ನಮ್ಮ ಜನಕ್ಕೆ ಇದ್ರ ಬೆಲೆನೇ ಗೊತ್ತಿಲ್ಲ ಅಲ್ವಾ. ನಾವು ಅದನ್ನು ಎಷ್ಟು ದುರ್ಬಳಕೆ ಮಾಡ್ಬೋದು ಅಷ್ಟು ಥರ ದುರ್ಬಳಕೆಯನ್ನು ಮಾಡ್ತೀವಿ. ಈಗ ಅದಕ್ಕೆ ಏನು ಮಾಡಿದ್ದಾರೆ, ಈಗ ಫಾರ್ ಎಕ್ಸಾಂಪಲ್ ಜಪಾನಲ್ಲಿ ಸ್ನಾನ ಮಾಡುವಾಗ ನೀರು ಕಡಿಮೆ ಆಗಬೇಕು ಅಂತೇಳಿ ಬರೀ 2 ಲೀಟರ್ ನೀರಿನಲ್ಲಿ ಪೂರ್ತಿ ಒಬ್ಬ ಮನುಷ್ಯ ಸ್ನಾನ ಮಾಡುವಂಥ ವ್ಯವಸ್ಥೆ ಮಾಡಿದ್ದಾರೆ. 2 ಲೀಟರ್ ನೀರು, 2 ಲೀಟರ್ ನೀರು ಹೇಗೆ ಸಾಧ್ಯ? ಆ 2 ಲೀಟರ್ ನೀರನ್ನ ಅವರು ಹೈ ಪ್ರೆಷರಲ್ಲಿ ಸ್ಪ್ರೇ ಮಾಡ್ತಾರೆ. ನೀವು ಒಳಗಡೆ ನಿಂತ್ಕೊಂಡ್ರೆ ನಿಮ್ಮ ಬಾಡಿ ಪೂರ್ತಿ ಸ್ಪ್ರೇ ಮಾಡುತ್ತೆ, ನೀವು ನೀರು ಹುಯ್ಕೊಂಡಷ್ಟೇ ಅದು ಗೊತ್ತಾಗುತ್ತೆ. ಆಮೇಲೆ ನೀವು ಅದನ್ನ ಸೋಪ್ ಹಾಕೋತೀರಾ, ಇದು ಮಾಡ್ತೀರಾ, ಏನು ಬೇಕಾದ್ರೂ ಮಾಡ್ಕೊಳ್ಳಿ, ತಿರ್ಗಾ ನಿಂತ್ಕೊಂಡು ಆನ್ ಮಾಡಿದ್ರೆ ತಿರ್ಗಿ ಇನ್ನೊಂದ್ಸರಿ ನಿಮ್ಮ ಬಾಡಿ ಪೂರ್ತಿ ವಾಶ್ ಮಾಡುತ್ತೆ. ಎಷ್ಟು ಚೆನ್ನಾಗಿದೆ ಸಿಸ್ಟಮ್ ಅಂದರೆ ಮ್ಯಾಕ್ಸಿಮಮ್ 2 ಲೀಟರ್. ಅಲ್ಲಿವ್ರು ಏನು ಮಾಡ್ತಾರೆ, ನಾವು ಇನ್ನೂ ಕಡಿಮೆ ಮಾಡ್ಬೋದು, 200 ಮಿಲಿಲೀಟರ್ ಅಷ್ಟರಲ್ಲೇ ಮಾಡಬೇಕು ಅಂತ ಪ್ರಯತ್ನ ಮಾಡ್ತೀವಿ. ನಮ್ಮಲ್ಲಿ ನೋಡಿ, ಒಂದು ಬಕೆಟ್ ನೀರು ಅಂದರೆ 20 ಲೀಟರ್. ನಾವು ಶವರ್ ಬಿಟ್ಟು ನಿಂತ್ಕೋತೀವಿ, ಬಕೆಟು ಮಿನಿಮಮ್ ಒಂದು 5-6 ಬಕೆಟ್ ಮಾಡ್ತೀವಿ. ಶವರ್ ಅಲ್ಲಿ ಮಾಡಿದ್ರೆ ಲೆಕ್ಕವೇ ಇಲ್ಲ, 1/2 ಗಂಟೆ ಮಾಡ್ತೀವಿ. ಪ್ರಕೃತಿ ದುರ್ಬಳಕೆ ನಾವು ಮಾಡೋದು. ನಮ್ಮ ಹಿಂದಿನ ಕಾಲದಲ್ಲಿ ಹಿರಿಯರು ಅದಕ್ಕೆ ಅಂದ್ರೆ ನಮ್ಮಲ್ಲಿ ರಿಸೋರ್ಸ್ ಅಷ್ಟು ಇದೆಯಾ ಅಂತ ಅಂದ್ರೆ ನಾವು ಅಷ್ಟು ಬಳಕೆ ಮಾಡಿದಷ್ಟು ಸಿಗ್ತಾ ಇದೆ, ಹಾಗಾಗಿ ಅದ್ರ ಬೆಲೆ ಗೊತ್ತಿಲ್ವಾ? ಸಿಗ್ತಾ ಇದೆ ನಮ್ಮಲ್ಲಿ. ಅದೊಂದು ವೈಜ್ಞಾನಿಕವಾಗಿ ಪ್ರಾಕೃತಿಕವಾಗಿ ನಮ್ಗೆ ಕೊಟ್ಟಿರುವಂತ ಕೊಡುಗೆ ಅದು. ನಿಜ, ಹೌದು. ನಮ್ಮಲ್ಲಿ ಎಲ್ಲಾ ಊರುಗಳಲ್ಲೂ ನದಿಗಳು. ಈಗ ಸಾಮಾನ್ಯವಾಗಿ ಹಿಂದಿನ ನಾವು ನಮ್ಮ ಹಿಂದಿನ ಜನರೇಷನ್ ತಗೊಂಡ್ರೆ ಪಟ್ಟಣಗಳೆಲ್ಲ ಬಂದಿದ್ದು ನದಿ ತೀರಗಳಲ್ಲಿ ಮಾತ್ರ. ಎಕ್ಸಾಕ್ಟ್ಲಿ. ಅದು ಇಲ್ಲದೆ ಇರೋ ಕಡೆ ಕೆರೆಗಳಿವೆ. ಹೌದು. ಇವತ್ತು ನಾವೇನು ಮಾಡಿದ್ದೇವೆ, ಆ ಇರೋ ಕೆರೆನೂ ಕಲುಷಿತ ಮಾಡಿದ್ದೇವೆ, ನದಿಗಳಂತೂ ಪೂರ್ತಿ ಕಲುಷಿತ ಅಲ್ವಲ್ಲ. ನಮ್ಮಲ್ಲಿ ಮುಂಚೆ ಏನಾಗೋದು, ಈ ಊರಿಂದ ಬರೋವಂಥದ್ದು ಮುಂದಿನ ಊರಿಗೆ ಹೋಗೋವಾಗ ನೀರು ಇನ್ನೂ ಶುದ್ಧಿಯಾಗಿರ್ತಾ ಇತ್ತು. ಇವತ್ತು ಈ ಊರಿನ ಎಲ್ಲ ಈ ಕಸಗಳನ್ನೆಲ್ಲ ಅದ್ರಲ್ಲಿ ಬಿಟ್ಬಿಟ್ಟು ಮುಂದಿನ ಊರಿಗೆ ಹೋಗೋವಾಗ ಅವ್ರು ಕುಡಿಯೋದಕ್ಕೆ ಪರದಾಡೋಂಥ ಪರಿಸ್ಥಿತಿ. ಹೌದು. ಅವ್ರೇನು ಮಾಡ್ತಾರೆ, ಅದನ್ನು ಕ್ಲೀನ್ ಮಾಡ್ಕೋತಾರೆ, ತಿರ್ಗಾ ಅದನ್ನು ಗಲೀಜು ಮಾಡಿ ಮುಂದಕ್ಕೆ ಬಿಡ್ತಾರೆ. ಹಾಗಿದ್ರೆ ನೀವು ಹೇಳೋ ಪ್ರಕಾರ ಮೂಲ ನೀರು ಎಲ್ಲಿ ಕಲುಷಿತ ಆಗ್ತಾ ಇದೆ, ಯಾವ ಮೂಲದಲ್ಲಿ ಆಗ್ತಾ ಇದೆ, ಎಲ್ಲಿ ಅಂತ? ಈ ಮೂಲ ಅಂತ ಹುಡುಕ್ತಾ ಹೋದ್ರೆ ನಮಗೆ 2-3 ಥರ ವ್ಯತ್ಯಾಸಗಳು ಸಿಗುತ್ತೆ. ಒಂದು ಪ್ರಾಕೃತಿಕವಾಗಿ. ಓಕೆ. ಪ್ರಾಕೃತಿಕವಾಗಿ ಏನಾಗ್ತಾ ಇತ್ತು, ಮುಂಚೆ ಕಾಡುಗಳಲ್ಲಿ ಹರಿತಾ ಇತ್ತು, ಗಿಡಗಳಲ್ಲಿ ಹರಿತಾ ಇತ್ತು, ಕೆಲವು ಕಡೆ ಅದಕ್ಕೆಲ್ಲ ಕಲುಷಿತ ಆದ್ರೂ ಅದು ಹರಿಯೋ ವೇಗದಲ್ಲಿ ಅದ್ರ ಜೊತೆಗೆ ಈ ಗಾಳಿ ಮಿಕ್ಸ್ ಆಗಿ. ಯೂಶಲಿ ನಾವು ಕಲುಷಿತ ನೀರು ಶುದ್ಧಿ ಮಾಡೋದಂದ್ರೆ ಆಮ್ಲಜನಕ ಮಿಕ್ಸ್ ಮಾಡಬೇಕು, ಹರಿಯೋ ನೀರಲ್ಲಿ ಅದು ಸೇರ್ಕೋತಾ ಇತ್ತು. ಅಂದರೆ ನ್ಯಾಚುರಲ್ ಆಗಿ ನೇಚರಿಂದನೇ ಅದು ಸ್ವಯಂ ಕ್ಲೀನ್ ಆಗ್ತಾ ಇತ್ತು. ಅದೇನಾಯ್ತು, ನಾವು ಮನುಷ್ಯರು ನಾವು ಇವಾಗ ಇದೆಲ್ಲ ಶುರು ಮಾಡಿದ್ವಲ್ಲ, ನಮ್ಮ ನಾವೇನು ಮಾಡಿದ್ವಿ, ನಮ್ಮದು ಊಟಕ್ಕೆ ಜಾಸ್ತಿ ಬೇಕು, ಸೊ ನಮ್ಮ ಬೇಸಾಯ ಜಾಸ್ತಿ ಮಾಡಿದ್ವಿ, ಬೆಳೆ ಜಾಸ್ತಿ ಬೆಳಿಬೇಕು, ಗೊಬ್ಬರ ಹಾಕೋಕ್ಕೆ ಶುರು ಮಾಡಿದ್ವಿ, ಗೊಬ್ಬರ ಜಾಸ್ತಿಯಾಗಿ ಕೀಟಕ ಬಂತು, ಕೀಟನಾಶಕ ಯೂಸ್ ಮಾಡಿದ್ವಿ, ಕೀಟಗಳ ಜೊತೆಗೆ ಜೀವಾಣು ನಾಶಕ ಬಂತು ಅದನ್ನು ಯೂಸ್ ಮಾಡಿದ್ವಿ. ಯಾವುದೇ ಒಂದು ಜೀವನ ಕೊಲ್ಲಬೇಕು ಅಂದರೆ ವಿಷ ತಾನೆ. ನಿಜ. ಇದನ್ನೆಲ್ಲ ಉಪಯೋಗಿಸಿದ್ವಿ. ಇದರಲ್ಲಿ ಏನಾಯಿತು, ಮಳೆ ಬಂದಾಗ ಈ ಮಳೆ ನೀರು ಈ ಕಲುಷಿತಗಳನ್ನೆಲ್ಲ ತಗೊಂಡು ಕೆರೆಗಳಿಗೆ ನದಿಗಳಿಗೆ ಮಿಕ್ಸ್ ಆಯಿತು. ಓಕೆ. ಸೊ ಹಾಗಾಗಿ ನಾವು ಮಾನವನಿಂದ ಇದು ಕಲುಷಿತ ಆಯಿತು. ಅದಾದಮೇಲೆ ನಾವು ನಮ್ಮ ಗ್ರೇಟ್ ಇಂಡಸ್ಟ್ರಿಯಲೈಸೇಷನ್, ನಾವೆಲ್ಲ ದೊಡ್ಡ ದೊಡ್ಡ ಮಾಡಬೇಕು ಅಂತೇಳಿ ಇಂಡಸ್ಟ್ರೀಸ್ ಮಾಡಿದ್ವಿ. ಹೌದು. ಎಷ್ಟೋ ಇಂಡಸ್ಟ್ರೀಸ್ಗಳಿಂದ ಬರ್ತಾ ಇರೋಂಥ ತ್ಯಾಜ್ಯ ವಸ್ತುಗಳು ಇವತ್ತು ಬಹಳ ಕಷ್ಟದಲ್ಲಿ ನೀರಿಗೆ ಸೇರ್ತಾ ಇದೆ. ಆ ಸೇರಿದ ನೀರು ಬಹಳ ವಿಷಯುಕ್ತ, ಪ್ರಾಣಿಗಳು ಕುಡಿದ್ರೆ ಪ್ರಾಣಿಗಳೆಲ್ಲೇ ಸತ್ತೋಗುತ್ತೆ. ಅಷ್ಟೊಂದು ವಿಷಯುಕ್ತವಾದ ನೀರನ್ನು ನಾವು ತ್ಯಾಜ್ಯವಾಗಿ ಈ ಕಾರ್ಖಾನೆಗಳಿಂದ ಹೊರಬಿಡ್ತೀವಿ. ಬಟ್ ಅದಕ್ಕೂ ಒಂದಷ್ಟು ಆ್ಯಕ್ಟ್ಗಳೆಲ್ಲ ಇದೆ ಅಲ್ವಾ, ಲಾ ಪ್ರಕಾರ ಹಾಗೆ ಎಫ್ಲೂಯೆಂಟ್ಸ್ನ ಬಿಡೋ ಹಾಗಿಲ್ಲ ಅಂತ ಎಲ್ಲ ಇದೆ. ಎಷ್ಟು ಸಾಧ್ಯನೋ ಅಷ್ಟು ತಡೆಗಟ್ಟಿದ್ರೂ ಕೂಡ ಜನರೇ ಎಚ್ಚೆತ್ಕೋಬೇಕು ಅಂತ ಅನ್ಸುತ್ತೆ. ರೂಪಶ್ರೀ ಅವರೇ, ನನಗೆ ತುಂಬ ವಿಷಾದ ಆಗುತ್ತೆ ಹೇಳೋಕ್ಕೆ. ಹಾಂ. ಕಾನೂನಿದೆ, ಆದರೆ ಕಾನೂನು ಪಾಲನೆ ಸರಿಯಾಗಿಲ್ಲ. ಮತ್ತು ಏನಾಗಿದೆ, ಕಾನೂನು ಪಾಲನೆ ಜೊತೆಯಲ್ಲಿ ಇದು ತ್ಯಾಜ್ಯ ವಸ್ತುವನ್ನು ಶುದ್ಧೀಕರಣ ಮಾಡೋದು ತುಂಬ ಎಕ್ಸ್ಪೆನ್ಸಿವ್. ಸೊ ಇಂಡಸ್ಟ್ರೀಸ್ ಅವರೆಲ್ಲ ಏನು ಮಾಡ್ತಾರೆ, ಬಿಸ್ನೆಸ್ ಮ್ಯಾನ್ ಏನು ಮಾಡಿದ್ದಾರೆ, ಲಾಭ ನೋಡ್ತಾರೆ, ಪ್ರಕೃತಿ ನೋಡಲ್ಲ. ಇವತ್ತು ನಮ್ಮ ಕಾರ್ಖಾನೆಯಿಂದ ಸುಲಭವಾಗಿ ಆಚೆಗೆ ಬಿಡಬೇಕಾ, ಕಡಿಮೆ ಎಷ್ಟು ಕಡಿಮೆನಲ್ಲಿ ಇದನ್ನು ಮಾಡ್ಬೋದೋ ಮಾಡಿ ಆಚೆಗೆ ಬಿಡ್ಬಿಡ್ತಾರೆ. ಮತ್ತು ಎಷ್ಟೋ ಕಡೆ ನಾಮಕ ವಸ್ತು ಇದೆ, ಕಾನೂನಿಗೋಸ್ಕರ ಕಾನೂನು ಲಿಸ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ, ಇಟ್ಟಿದ್ದಾರೆ. ಓಕೆ. ಪ್ರತಿ ರಾಸ್ತಿ ನೀವು STP ಅಂದರೆ ನಮ್ಮ ಏನು ಸ್ವೇ ಟ್ರೀಟ್ಮೆಂಟ್ ಪ್ಲಾಂಟ್ ಇದಲ್ಲಿ ಹೋದರೆ ಈ ವಿಷ ವಸ್ತುಗಳೆಲ್ಲ ಬರುತ್ತೆ ರಾತ್ರಿ.
ಇದು ನಾವು ಸಮಾಜದವರು, ನಾವು ಎಸ್ಪೆಷಲಿ ಜನ ಕಣ್ಣು ಮುಚ್ಚಿ ಕೂತಿದ್ದೇವೆ. ನಮ್ಗೆ ಗೊತ್ತಿದೆ ವಿಷ ಬರ್ತಿದೆ, ನಾವೇನು ಗಲಾಟೆ ಮಾಡೋದು. ನಮ್ಮ ಮನೆಗೆ ಕಾವೇರಿಯಿಂದ ಕುಡಿಯೋ ನೀರು ಬಂತ, ನಮಗೆ ಖುಷಿ. ಬರ್ತಾ ಇರೋ ನೀರು ಚೆನ್ನಾಗಿದೆ, ನಮ್ಗೆ ಅಷ್ಟೇ ಸಾಕು.